ಎಲ್ಲರಿಗೂ ನಮಸ್ಕಾರ ಹಾಗೂ ಸಿನಿಮಾ ಕದರ್ಗೆ ಸ್ವಾಗತ ಇಡೀ ವಿಶ್ವದಲ್ಲಿ ಪ್ರತಿದಿನ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಬಗ್ಗೆನೇ ಚರ್ಚೆಯಾಗುತ್ತಿದೆ ಇಲ್ಲಿಯವರೆಗೂ ಕೆಜಿಎಫ್ ಟು ಸಿನಿಮಾ ವರ್ಲ್ಡ್ ವೈಡ್ ಸುಮಾರು ಒಂಬೈನೂರು ಕೋಟಿಗೂ ಅಧಿಕ ಗಳಿಕೆಯನ್ನು ಕಂಡಿದೆ ಈ ಸಿನಿಮಾದ ಮುಂದಿನ ಟಾರ್ಗೆಟ್ ಏನಿದ್ದರೂ ಸಾವಿರ ಕೋಟಿ ಈ ಬಾಕ್ಸ್ ಆಫೀಸ್ ನಂಬರ್ ನೋಡಿದರೆ ಗಲ್ಲಾಪೆಟ್ಟಿಗೆಯಲ್ಲಿ ಎರಡು ವಾರ ಯಾವ ಮಟ್ಟಿಗೆ ಸುನಾಮಿ ಎದ್ದಿದೆ ಎಂಬುದನ್ನು ಗೆಸ್ ಮಾಡಬಹುದು ಪ್ಯಾನ್ ಇಂಡಿಯಾ ಸಿನಿಮಾ ಎಫ್ ಸೀಕ್ವೆಲ್ ಎಲ್ಲ ಕಡೆ ಸದ್ದು ಮಾಡುತ್ತಿರೋದನ್ನು ನೋಡಿದ್ರೆ ಇನ್ನೂ ಒಂದಿಷ್ಟು ದಾಖಲೆಗಳನ್ನ ಅಳಿಸಿ ಹಾಕುವುದರಲ್ಲಿ ಡೌಟೇ ಇಲ್ಲ ಈ ಮಧ್ಯೆ ಸಿನಿಪ್ರಿಯರ ಮನಸ್ಸಿನಲ್ಲಿ ಎಫ್ ಚಾಪ್ಟರ್ ತ್ರೀನೂ ಬರುತ್ತಾ ಎಂಬ ಪ್ರಶ್ನೆ ಸಿನಿಮಾ ಬಿಡುಗಡೆಯಾದ ದಿನದಿಂದಲೇ ಎದ್ದಿದೆ ಜಿ ಎಫ್ ಚಾಪ್ಟರ್ ತ್ರೀ ಚಿತ್ರತಂಡ ಎಲ್ಲೂ ಸುಳಿವನ್ನು ಬಿಟ್ಟುಕೊಟ್ಟಿರಲಿಲ್ಲ ಆದರೆ ಈಗ ಯಶ್ ಸಿನಿಮಾದ ಬಗ್ಗೆ ಸಣ್ಣದೊಂದು ಸುಳಿವು ನೀಡಿದ್ದಾರೆ ಕೆಜಿಎಫ್ ಚಾಪ್ಟರ್ ತ್ರೀ ಸಿನಿಮಾ ಬಗ್ಗೆ ಯಶ್ ಏನು ಹೇಳಿದ್ದಾರೆ ಸುಳಿವು ಬಿಟ್ಟು ಎಂಬುದರ ಬಗ್ಗೆ ನಾವು ತಿಳಿಸ್ತೀವಿ ಬನ್ನಿ ಕೆ ಜಿ ಎಫ್ ಚಾಪ್ಟರ್ ಒನ್ ಸಕ್ಸಸ್ ಕೆ ಜಿ ಎಫ್ ಚಾಪ್ಟರ್ ಟೂಗೆ ಪ್ರೇರಣೆಯಾಗಿತ್ತು ಈಗ ಕೆ ಜಿ ಎಫ್ ಟು ಬಾಕ್ಸ್ ಆಫೀಸ್ನಲ್ಲಿ ಲೂಟಿ ಮಾಡಿದ್ದು ನೋಡಿದರೆ ಕೆ ಜಿ ಎಫ್ ಥ್ರೀ ಬಗ್ಗೆ ಚಿತ್ರತಂಡ ಒಮ್ಮೆ ಆಲೋಚನೆ ಮಾಡದೇ ಇರೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕೆ ಜಿ ಎಫ್ ಟು ಕ್ಲೈಮ್ಯಾಕ್ಸ್ ಮುಗಿದ ಬಳಿಕ ಕೂಡಲೇ ಕೆ ಜಿ ಎಫ್ ತ್ರೀ ಬಗ್ಗೆ ಚಿತ್ರತಂಡ ಸುಳಿವು ನೀಡಿತ್ತು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗುತ್ತಿದ್ದರೂ ಚಿತ್ರತಂಡ ಮಾತ್ರ ಒಂದೇ ಒಂದು ಪ್ರತಿಕ್ರಿಯೆ ನೀಡಿರಲಿಲ್ಲ ಈಗ ಸ್ವತಃ ಯಶ್ ಕೆ ಜಿ ಎಫ್ ತ್ರೀ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ ಕೆಜಿಎಫ್ ಚಾಪ್ಟರ್ ತ್ರೀ ಬರುತ್ತಾ ಇಂತಹದೊಂದು ಪ್ರಶ್ನೆಗೆ ರಾಖಿ ಬಾಯ್ ಕೊನೆಗೂ ಸುಳಿವು ನೋಡಿದ್ದಾರೆ ಅಂತಾರಾಷ್ಟ್ರೀಯ ನ್ಯೂಸ್ ಪೋರ್ಟಲ್ಗೆ ಯಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಈಗಾಗಲೇ ನಾನು ಹಾಗೂ ಪ್ರಶಾಂತ್ ಇಬ್ಬರು ಹಲವು ದೃಶ್ಯಗಳ ಬಗ್ಗೆ ಚರ್ಚಿಸಿದ್ದೇವೆ ಚಾಪ್ಟರ್ ಟೂನಲ್ಲಿ ನಾವು ಇನ್ನೂ ಸಾಕಷ್ಟು ವಿಷಯಗಳನ್ನ ಹೇಳುವುದಿತ್ತು ಚಾಪ್ಟರ್ ತ್ರೀ ನಿರ್ಮಿಸಲು ಹಲವು ಸಾಧ್ಯತೆಗಳಿವೆ ಎಂಬುದು ನಮಗೆ ಗೊತ್ತಿದೆ ಕಿಕ್ ಕೊಡುವಂತಹ ಸಾಕಷ್ಟು ಸೀನ್ಗಳು ಇನ್ನೂ ಇವೆ ಆದರೆ ಅದು ಕೇವಲ ಒಂದು ಐಡಿಯಾ ಅಷ್ಟೇ ಆದರೆ ಸದ್ಯಕ್ಕೆ ಈ ವಿಚಾರವನ್ನು ಅಲ್ಲಿಗೆ ಬಿಟ್ಟಿದ್ದೇವೆ ಎಂದು ಯಶ್ ಹೇಳಿದ್ದಾರೆ ಇನ್ನು ಎಫ್ ಚಾಪ್ಟರ್ ಟು ಸಿನಿಮಾ ರಿಲೀಸ್ ಆದರೂ ಯಶ್ ತಮ್ಮ ಮುಂದಿನ ಸಿನಿಮಾ ಬಗ್ಗೆ ಇದುವರೆಗೂ ಸುಳಿವು ಬಿಟ್ಟುಕೊಟ್ಟಿಲ್ಲ ಈಗ ಅಂತಾರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಎಫ್ ಚಾಪ್ಟರ್ ತ್ರೀ ಸುಳಿವು ನೀಡಿದ್ದಾರೆ ಈ ಮೂಲಕ ಯಶ್ ಮುಂದಿನ ಸಿನಿಮಾ ಕೆ ಜಿ ಎಫ್ ತ್ರೀ ಅನ್ನೋ ಅನುಮಾನ ಮೂಡಿದೆ ಆದರೆ ಕೆ ಜಿ ಎಫ್ ಚಾಪ್ಟರ್ ತ್ರೀ ಟೇಕ್ ಆಫ್ ಮಾಡುವುದಕ್ಕೆ ಪ್ರಶಾಂತ್ ನೀಲ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಪ್ಪಿಕೊಂಡಿದ್ದಾರೆ ಸಲಾರ್ ಜೂನಿಯರ್ ಎನ್ ಟಿ ಆರ್ ಸಿನಿಮಾ ಮುಗಿಸಿದ ಬಳಿಕವೇ ಕೆಜಿಎಫ್ ತ್ರೀ ಸೆಟ್ಟೇರುತ್ತಾ ಇಲ್ಲ ಅದಕ್ಕೂ ಮುನ್ನವೇ ಟೇಕ್ ಆಫ್ ಆಗುತ್ತಾ ಅಸಲಿಗೆ ಎಫ್ ತ್ರೀ ಪ್ರಶಾಂತ್ ನೀಲ್ ಪ್ಲಾನ್ ಏನಿದೆ ಅನ್ನೋ ಕುತೂಹಲ ಈಗ ಎದ್ದಿದೆ ಕೆ ಜಿ ಎಫ್ ಸಿನಿಮಾ ಮಾಡುವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಬಗ್ಗೆ ಆಲೋಚನೆ ಇರಲಿಲ್ಲ ಅಲ್ಲದೆ ಇದನ್ನು ಪಾರ್ಟ್ ಟೂ ಮಾಡುವ ಯೋಚನೆ ಕೂಡ ಇರಲಿಲ್ಲ ಆದರೆ ಎರಡು ಪಾರ್ಟ್ ಮಾಡಲು ನಿರ್ಧರಿಸಿದ ಬಳಿಕ ಚಾಪ್ಟರ್ ಒನ್ ಬಗ್ಗೆ ಯಶ್ ಚಿಂತೆ ಶುರುವಾಗಿತ್ತು ಬೆಸ್ಟ್ ಪಾರ್ಟ್ ಅನ್ನೋದು ಸೆಕೆಂಡ್ ಹಾಫ್ನಲ್ಲಿ ಇತ್ತು ಅದುವೇ ಚಾಪ್ಟರ್ ಟೂ ಒಂದು ವೇಳೆ ಚಾಪ್ಟರ್ ಒನ್ ಗೆಲ್ಲದೆ ಹೋದರೆ ಚಾಪ್ಟರ್ ಟೂ ಮಾಡಲು ಸಾಧ್ಯವೇ ಇರುತ್ತಿರಲಿಲ್ಲ ಹೀಗಾಗಿ ಚಾಪ್ಟರ್ ಒನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಎಂದು ಯಶ್ ಹೇಳಿದ್ದಾರೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನೆಲ್ನ ಎಫ್ ಬಿ ಇನ್ಸ್ಟಾ ಪೇಜ್ ಕೂಡ ಇದೆ ನೀವು ಅಲ್ಲಿಯೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ಬೋದು